ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಒಂದು ಅಧ್ಯಾಯ ಎರಡು ಯುಕ್ಲಿಡ್ನ ರೇಖಾ ಗಣಿತದ ಪ್ರಸ್ತಾವನೆ ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಇರ್ತಕ್ಕಂಥ ಎರಡೇ ಲೆಕ್ಕಗಳು ಇವನ್ನು ನಾವು ಇವಕ್ಕೆ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ ಒಂದೇ ಪ್ರಶ್ನೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ ಯುಕ್ಲಿಡನ ಐದನೆಯ ಆಧಾರ ಪ್ರತಿಜ್ಞೆಯನ್ನು ನೀವು ಹೇಗೆ ಬದಲಾಯಿಸಿ ಬರೆಯುವಿರಿ ಈಗ ಯುಕ್ಲಿಡ್ನ ಐದನೇ ಆಧಾರ ಪ್ರತಿಜ್ಞೆಯನ್ನು ಬದಲಾಯಿಸಿ ನೀವು ಸುಲಭವಾಗುವಂತೆ ಬರೀಬೇಕು ಅಂತ ಹೇಳ್ತಾರೆ ಅಂದರೆ ಆಧಾರ ಪ್ರತಿಜ್ಞೆ ಐದನ್ನು ನಾವು ಇಲ್ಲೇ ಪಕ್ಕದಲ್ಲಿ ನಿಮ್ಮ ಪುಸ್ತಕದಲ್ಲಿದೆ ಅದನ್ನು ಒಂದು ಸಾರಿ ಗಮನಿಸೋಣ ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಉಂಟಾದರೆ ಆ ಎರಡು ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಮೊತ್ತವು ಬರುವ ದಿಕ್ಕಿನಲ್ಲೇ ಆ ಎರಡು ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ ಅಂದರೆ ಇದರರ್ಥ ಏನು ಎರಡು ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದೆ ಎಲ್ಲಿ ಈ ಒಳಕೋನುಗಳು ಅಂತಾರೆ ಈ ಒಳಕೋನುಗಳು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಬಂದಲ್ಲಿ ಇವುಗಳ ಮೊತ್ತ ಕಡಿಮೆ ಬಂದಲ್ಲಿ ಇವನ್ನ ನಾವು ಮುಂದುವರಿಸ್ತಾ ಹೋದಂಗೆ ಇವೇನಾಗ್ತವೆ ಇವು ಸಂಧಿಸ್ತವೆ ಅಂತ ಛೇದಿಸ್ತವೆ ಅಂತ ಹೇಳಿದ ಇದನ್ನು ನೀವು ಈ ಆಧಾರ ಪ್ರತಿಜ್ಞೆ ಐದನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ ನಿಮಗೆ ಇಲ್ಲೇ ಕೆಳಗಡೆ ಆರನೇ ಒಂದು ಮೇನ್ನಲ್ಲಿ ಯುಕ್ಲಿಡ್ನ ಐದನೆಯ ಆಧಾರ ಪ್ರತಿಜ್ಞೆಯ ಎರಡು ಸಮಾನ ರೂಪಗಳು ಇಲ್ಲಿ ಎರಡು ಸಮಾನ ರೂಪಗಳು ಕೊಟ್ಟಿದ್ದಾನೆ ಇದನ್ನೇ ನೀವು ಬೇಕಾದರೆ ಬರಿಬಹುದು ಅಥವಾ ನಾವು ಕೂಡ ಎರಡು ಉತ್ತರಗಳನ್ನು ನಿಮಗೆ ಹೇಳ್ತೀನಿ ಅದನ್ನು ಬೇಕಾದರೆ ನೀವು ನಿಮ್ಮ ನೋಟ್ಸಿಗೆ ಬರ್ಕೋಬೋದು ಇಲ್ಲಿ ಎರಡು ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಛೇದಕ ರೇಖೆಯ ಒಳಕೋನಗಳ ಮೊತ್ತವು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದರೆ ಅಂದರೆ ನಿಮ್ಮ ಆಧಾರ ಪ್ರತಿಜ್ಞೆಯಲ್ಲಿ ಎರಡು ಲಂಬಕೋನಗಳಿಗಿಂತ ಕಡಿಮೆ ಅಂತ ಎರಡು ಲಂಬಕೋನ ಅಂದರೆ ಎರ ಎರಡು ತೊಂಬತ್ತು ಡಿಗ್ರಿ ಅದೇ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಆಗಿದ್ದರೆ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ ಅಂತ ಹೇಳ್ಬೋದು ಇನ್ನೊಂದು ಇನ್ನೊಂದು ಉತ್ತರ ಏನು ಬರ್ಬೋದು ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಒಂದೇ ಬದಿಯ ಅಂತರ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂತ ಅಂದರೆ ಅವು ಸಮಾಂತರ ರೇಖೆಗಳು ಅವು ಛೇದಿಸಲ್ಲ ಅಂತಂದು ಹೇಳಿ ಕೂಡ ಹೇಳ್ಬೋದು ಆಧಾರ ಪ್ರತಿಜ್ಞೆ ಇದನ್ನು ಈ ರೀತಿ ಬದಲಾಯಿಸಿ ಬೇಕಾದರೂ ನಾವು ಬರಿಬೋದು ಅಥವಾ ನೂರ ಎಂಬತ್ತು ಡಿಗ್ರಿ ಹೆಚ್ಚು ಕಡಿಮೆ ಆಯಿತು ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಬಂತು ಅಥವಾ ಕಮ್ಮಿ ಬಂತು ಅಂದರೆ ಅವು ಸಮಾಂತರ ರೇಖೆಗಳು ಅಲ್ಲ ಅಂತಂದೇಳಿ ಹೇಳ್ಬೋದು ಈಗ ಅದಕ್ಕೆ ಬೇಕಾದ್ರೆ ಒಂದು ಚಿತ್ರವನ್ನು ಹಾಕಿ ತೋರಿಸ್ಬೋದು ಇಲ್ಲಿ ಇಲ್ಲಿ ಒಳಗಡೆ ಇರತಕ್ಕಂಥ ಕೋನಗಳು ಮೊತ್ತ ನೂರ ಎಂಬತ್ತು ಡಿಗ್ರಿ ಬಂದರೆ ಅವು ಸಮಾಂತರ ರೇಖೆಗಳು ಆ ನೂರ ಎಂಬತ್ತು ಡಿಗ್ರಿಗಿಂತ ಕಮ್ಮಿ ಆತು ಅಥವಾ ಜಾಸ್ತಿ ಆತು ಅಂದರೆ ಅವು ಸಮಾಂತರ ರೇಖೆಗಳಲ್ಲ ಅವು ಛೇದಿಸುವ ರೇಖೆಗಳು ಆಗ್ತವೆ ಅದನ್ನೇ ನಿಮ್ಮ ಪುಸ್ತಕದಲ್ಲೂ ಕೂಡ ಇದನ್ನೇ ಹೇಳಿದ ನೋಡ್ರಿಲ್ಲಿ ಎರಡು ಪ್ರತ್ಯೇಕವಾದ ಮತ್ತು ಛೇದಿಸುವ ರೇಖೆಗಳು ಒಂದೇ ರೇಖೆಗೆ ಸಮಾಂತರವಾಗಲು ಸಾಧ್ಯವಿಲ್ಲ ಇದು ಕೂಡ ಸಮಾನ ರೂಪನೇ ಈ ಒಂದು ಐದನೇ ಆಧಾರ ಪ್ರತಿಜ್ಞೆಗೆ ಎರಡು ಸಮಾನ ರೂಪಗಳು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಒಂದೆರಡು ನಿಮಗೆ ಅದಕ್ಕೆ ಉತ್ತರವನ್ನು ಹೇಳಿದ್ದೀನಿ ನೆಕ್ಸ್ಟ್ ಅಭ್ಯಾಸ ಎರಡು ಪಾಯಿಂಟ್ ಎರಡಕ್ಕೆ ಹೋಗೋಣ ಯುವಕ್ಲೀಡನ ಐದನೆಯ ಆಧಾರ ಪ್ರತಿಜ್ಞೆಯು ಸಮಾಂತರ ರೇಖೆಗಳಿರುವುದನ್ನು ಪ್ರತಿಪಾದಿಸುತ್ತದೆಯೇ ವಿವರಿಸಿ ಇಷ್ಟೊತ್ತು ನಾವು ಒಂದೇ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಬೇಕಾದ್ರೇ ಇದಕ್ಕೆ ಉತ್ತರ ಸಿಕ್ಕೋಗಿದೆ ಸಮಾಂತರ ರೇಖೆಗಳು ಇರುವುದನ್ನು ಪ್ರತಿಪಾದಿಸುತ್ತದೆ ಅಂತ ಹೌದು ಇದು ಪ್ರತಿಪಾದಿಸುತ್ತದೆ ಅದಕ್ಕೆ ಉತ್ತರವನ್ನು ನೋಡೋಣ ಹೌದು ಪ್ರತಿಪಾದಿಸುತ್ತದೆ ಎರಡು ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಒಂದೇ ಬದಿಯ ಒಳಕೋನಗಳ ಮೊತ್ತವು ನೂರ ಎಂಬತ್ತು ಡಿಗ್ರಿಗೆ ಸಮನಾದರೆ ಆ ಎರಡೂ ಸರಳ ರೇಖೆಗಳು ಸಮಾನಾಂತರವಾಗಿರುತ್ತವೆ ಯುಕ್ಲಿಡ್ನ ಐದನೆಯ ಆಧಾರ ಪ್ರತಿಜ್ಞೆಯು ಸಮಾಂತರ ರೇಖೆಗಳಿರುವುದನ್ನು ಪ್ರತಿಪಾದಿಸುತ್ತದೆ ನಾವು ನೂರ ಎಂಬತ್ತು ಡಿಗ್ರಿಗೆ ಆ ಮೊತ್ತ ಸಮನಾಯ್ತಪ್ಪ ಅಂದರೆ ಅಲ್ಲಿ ಆ ಎರಡೂ ಸರಳ ರೇಖೆಗಳು ಸಮಾಂತರ ರೇಖೆಗಳಾಗ್ತವೆ ಸಮಾಂತರ ರೇಖೆಗಳಿರುವುದನ್ನು ಈ ಒಂದು ಆಧಾರ ಪ್ರತಿಜ್ಞೆ ಐದು ಇದು ಪ್ರತಿಪಾದಿಸ್ತದೆ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ಅಭ್ಯಾಸ ಇರ್ತಕ್ಕಂಥದ್ದು ಯುಕ್ಲಿಡ್ನ ಐದನೇ ಆಧಾರ ಪ್ರತಿಜ್ಞೆ ಮೇಲೇ ಇರೋದರಿಂದ ನಿಮಗೆ ಎಕ್ಸಾಮ್ನಲ್ಲೂ ಕೂಡ ಈ ಐದನೇ ಆಧಾರ ಪ್ರತಿಜ್ಞೆ ಬಗ್ಗೆ ನಿಮಗೆ ಪ್ರಶ್ನೆಗಳು ಕೇಳಬಹುದು ಅದಕ್ಕೆ ಈ ಒಂದು ಭಾಳ ಸುಲಭ ಇದೆ ಇದು ಈ ಒಂದು ಚಿತ್ರ ನೋಡಿ ನಾವು ತಿಳ್ಕೊಂಡ್ಬಿಟ್ರೆ ಆಧಾರ ಪ್ರತಿಜ್ಞೆ ಇದು ನಿಮಗೆ ಸುಲಭ ಆಗಲಿದೆ ಅಂತಂದೇಳಿ ಹೇಳ್ತಾ ಇಲ್ಲಿಗೆ ಅಭ್ಯಾಸ ಎರಡು ಪಾಯಿಂಟ್ ಎರಡು ಮುಗಿತು ಭಾಳ ಸಣ್ಣದು ಎರಡೇ ಎರಡು ಕ್ವಶನ್ಗಳು ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಮತ್ತು ಆಲ್ ಆನ್ ಆಪ್ಷನ್ನು ಆರಿಸ್ಕೊಳ್ಳಿ ಮಕ್ಕಳೇ